ಮಾಜಿ ಸಿಎಂ ಹೆಚ್ಡಿಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ನಾಳೆ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಸುಸ್ತು ಜ್ವರದಿಂದ ಬಳಲ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋ ಒಂದು ವಿಚಾರ ಬೆಳಕಿಗೆ ಬಂದಿತ್ತು. ಸೋ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಲಾಗಿದೆ. ಈಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಚೇತರಿಕೆ ಕಂಡುಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಾಳೆ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಹೇಳಿಕೆಯನ್ನು ಕೊಡ್ತಾ ಇದ್ದರು. ನೆನ್ನೆ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು ಕುಮಾರಸ್ವಾಮಿ ಅವರು. ಈಗ ಆರೋಗ್ಯವಾಗಿರೋದಾಗಿ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಡಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ಮತ್ತೊಂದು ಕಡೆಗೆ ನಿರ್ಮಲಾನಂದನಾಥ ಶ್ರೀಗಳು ಹೋಗಿ ವಿಚಾರಿಸಿದ್ದಾರೆ. ಭೇಟಿ ಮಾಡಿ ಹೇಗಿದೆ ಆರೋಗ್ಯ ಅಂತ ಹೇಳಿ ವಿಚಾರಣೆಯನ್ನ ಕೂಡ ನೋಡಿ ಬಂದಿದ್ದಾರೆ. ಅಂದ್ರೆ ಅವರನ್ನ ಮಾತನಾಡಿಸಿಕೊಂಡ್ರು, ವೈದ್ಯರ ಜೊತೆ ಕೂಡ ಮಾತನಾಡಿ ಸೋ ಆ ಫೋಟೋವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕುಮಾರಸ್ವಾಮಿ ಅವರನ್ನ ಹೋಗಿ ಭೇಟಿ ಮಾಡಿ ಡಾಕ್ಟರ್ ಜೊತೆ ಕೂಡ ಮಾತನಾಡ್ತಾ ಇರುವಂತ ದೃಶ್ಯವನ್ನ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೋಗಿ ತನ್ನ ಚಿಕ್ಕಪ್ಪನ ಆರೋಗ್ಯವನ್ನ ವಿಚಾರಿಸಿಕೊಂಡು ಬಂದಿದ್ದಾರೆ. ಹೇಗಿದೆ ಏನು ಅಂತ ಹೇಳಿ ಅವರು ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು, ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಕ್ಕೋಸ್ಕರ ಅವರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅವರು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ, ಅದರ ಒಳಗಡೆ ಬಂದಿದ್ದರು. ಆದ್ದರಿಂದ ತಕ್ಷಣವೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರಿಂದ ಇಮಿಡಿಯೇಟಾಗಿ ಅವರು ರಿಕವರ್ ಆಗಿದ್ದಾರೆ. ಅವರಿಗೆ ಕೈನಲ್ಲಿ ಸ್ವಲ್ಪ ತೊಂದರೆ ಇತ್ತು, ಬಟ್ ಅದನ್ನು ಇವಾಗ ಎಲ್ಲ ರಿಕವರ್ ಆಗೋಯಿತು. ಒಂದು ಗಂಟೆ ಒಳಗೆ ಎಲ್ಲ ರಿಕವರ್ ಆಗಿದ್ದಾರೆ. ಅವರ ಬ್ಲಡ್ ಪ್ರೆಷರು ಎಲ್ಲ ಸರಿಯಾಗಿದೆ, ಹಾರ್ಟ್ ಎಲ್ಲ ಸರಿಯಾಗಿದೆ, ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ. ಇದು ರಕ್ತ ಚಲನೆ ಕಮ್ಮಿ ಆಗಿ ಸ್ವಲ್ಪ ಆ ಥರ ಆಗ್ತದೆ. ಸೊ ಅದರಿಂದ ಅವರಿಗೆ ಮುಂಚೆ ಬ್ಲಡ್ ಪ್ರೆಷರು ಡಯಾಬಿಟೀಸ್ ಇತ್ತು ಕಾಯಿಲೆ, ಸೊ ಅದರಿಂದ ಆ ಥರ ಆಯಿತು. ಬಟ್ ಅದರಿಂದ ಇವಾಗ ನಾವು ಇಮಿಡಿಯೇಟಾಗಿ ಔಷಧ ಕೊಟ್ಟಿರೋದ್ರಿಂದ ಎಲ್ಲ ರಿಕವರ್ ಆಗಿದೆ. ಇಲ್ಲ, ಅವರು ಇವಾಗ ಐ ಸಿ ಯುನಲ್ಲಿ ಇವತ್ತಿನ ದಿವಸ ಇಟ್ಕೊಂಡು ಆಮೇಲೆ ಸರಿಯಾಗಿ ನೋಡಿ ನಾಳೆ ದಿವಸ. ಐಸ್ಲ್ಯಾಂಡ್ಗೆ ಹೋಗಿದ್ವಿ ಇತ್ತೀಚೆಗೆ, ಅಲ್ಲಿ ಸಹ ತುಂಬ ಕೋಲ್ಡ್ ಇತ್ತಲ್ಲ, ಹಾಗಾಗಿ ಅವ್ರಿಗೆ ಅಲ್ಲಿಂದ ಬಂದಾಗಿಂದ ಸ್ವಲ್ಪ ಕಫ ಇತ್ತು, ಮೈಕೈ ನೋವು, ಸ್ವಲ್ಪ ಫೀವರ್ ಜಾಸ್ತಿ ಆಗಿತ್ತು, ಹಾಗಾಗಿ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ವಿ. ಈಗ ಫ್ರೈಡೇ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ. ಆಮೇಲೆ ಆರಾಮಾಗಿದ್ದಾರೆ, ಆರಾಮಾಗಿದ್ದಾರೆ, ಯಾವ ಸಮಸ್ಯೆನೂ ಇಲ್ಲ, ಈಸ್ ಡೂಯಿಂಗ್ ಗುಡ್. ಅದೇ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಒಂದು ಸ್ವಲ್ಪ ಜ್ವರ ಅಂತ ಹೇಳಿದ್ರೆ ಬಂದೆ ಅಷ್ಟೇ. ಜ್ವರ ಇತ್ತಂತೆ ಒಂದು ಸ್ವಲ್ಪ ಬೆಳಗ್ಗೆ ಜಾವ, ಸ್ವಲ್ಪ ಫೀವರ್ ಏನೋ ಇತ್ತಂತೆ. ಈಗ ಪರವಾಗಿಲ್ಲ, ಇನ್ನೊಂದು ಎರಡು ದಿನದಲ್ಲಿ ಆಗ್ತಾರೆ. ನಾಳೆ ನಾಳಿದ್ರು ಮೇ ಬಿ ಅಬ್ಸರ್ವೇಷನ್ ಇಟ್ಟರೆ ನಾಳೆ ನಾಳಿದ್ರು ಡಿಸ್ಚಾರ್ಜ್. ಹಾಂ, ಡಾಕ್ಟರ್ ಹತ್ರನೂ ಮಾತಾಡ್ಕೊಂಡು ಅವ್ರ ಹತ್ರನೂ ಮಾತಾಡಿದೆ, ಊಟ ಮಾಡ್ತಾಯಿದ್ರು, ಅವ್ರ ಹತ್ರ ಮಾತಾಡ್ಕೊಂಡು ಯು ವಾಸ್ ಆ್ಯಕ್ಚುಲಿ ಈಸ್ ಫೀಲಿಂಗ್ ಬೆಟರ್. ಇವಾಗ ಅವರೇ ಹೇಳ್ತಾ ಇದಾರೆ ನಾಳೆ ಬರ್ತೀನಿ ಬಿಡ, ತಲೆ ಕೆಡಿಸ್ಕೊಳ್ತೀನಿ, ನಾಳೆ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಸೊ ಇಟ್ಸ್ ಆಲ್ ಫೈನ್, ಏನು ತೊಂದರೆ ಇಲ್ಲ. ಎರಡು ನಿಮಿಷ ಅದಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬಂದೆ, ಮಾತಾಡಿಸ್ಕೊಂಡು ಚೆನ್ನಾಗಿ ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ. ಯಾವ ಹೆಚ್ಡಿಕೆ ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು